जो नजीक बैठा है वही मुझे चोरी भोका है, मुझे कोई गैरों ने मुझे नहीं मारा, अपनों ने ही मारा। इसीलिए मैं तहे दिल से आपसे विनती करता हूं, हम जवानी नहीं देंगे, जवान दिए तो हम हटने वाले ने, हमारा खून भी होने दो, हमारा सर भी कटने दो, लेकिन हम जवान के पक्के लोग हैं साहब। इसलिए और हमें कुछ कुर्सी नहीं चाहिए, बस मेरे कार्यकर्ताओं को सपोर्ट चाहिए साहब, मेरे कार्यकर्ताओं के साथ कोई अन्याय न होना देना, बस मुझे उतना ही चाहिए। वो लोग अगर अच्छे रहे तो मैं अच्छा हूँ, वो लोग अगर मजबूत रहे तो मैं मजबूत हूँ। मुझे कुछ अहदा चलना चाहिए, क्या आदरे हौसला नहीं छोड़ा, अभी हिम्मत मई नहीं है हारा। सरफरोशी की तमन्ना अभी दिल में है, सरफरोशी की तमन्ना अभी दिल में है, अब देखना है बाजू अभी कातिल में अभी कितना जोर है देखने का है। कश्ती हर लहरों से गुजर सकती है सर, कश्ती हर लहरों से गुजर सकती है, बुझी हुई शमा फिर जल सकती है। मैंने हौसला नहीं हारा, मैंने हिम्मत नहीं छोड़ा, मेरी किस्मत कभी भी खुल सकती है। अंतगा मात गणना ನಮ್ಮ ಸುಧಾಯುವ ಡಾಕ್ಟರ್ ಕೃಪಾಲಪ್ಪ ನಾಗಮಾರ್ಪಣೆಯವರು ನಿಧನರಾದ ನಂತರ ಒಬ್ಬ ಮುತ್ಸದಿ ಅನುಭವಿ ಸರ್ವ ಜನಾಂಗ ಹಾಗೂ ಸರ್ವ ಸಮುದಾಯವನ್ನು ಜೊತೆಗೂಡಿಸಿ ತಗೊಂಡು ಹೋಗ್ತಕ್ಕಂಥ ಸಾಮರ್ಥ್ಯವುಳ್ಳ ಮಿಗಿಲಾಗಿ ನಮ್ಮ ತಾಲೂಕಿನ ಸುಪುತ್ರರು ಈ ವಿಕಾಸ ಭಾರತ ಯಾತ್ರೆಯ ಸಂಕಲ್ಪ ಯಾತ್ರೆಯ ಕೇಂದ್ರ ಬಿಂದುಗಳು, ಭಾರತ ಸರ್ಕಾರದ ಕೇಂದ್ರ ಮಂತ್ರಿಗಳು ಆಗಿರ್ತಕ್ಕಂಥ ಆದರಣೀಯ ಸನ್ಮಾನನೀಯ ಪೂಜನೀಯ ಭಗವಂತಜಿ ಖೋಬಾಜಿಯವರೇ, ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ಜಿಲ್ಲಾ ಸರ್ಕಾರ ಕೇಂದ್ರ ಬ್ಯಾಂಕಿನ ಪೂರ್ವ ನಿರ್ದೇಶಕರು, ಭಾರತೀಯ ಜನತಾ ಪಕ್ಷದ ಹಿರಿಯ ಹುರಿಯಾಳು ಆಗಿರ್ತಕ್ಕಂಥ ಯುವ ಮಿತ್ರರಾಗಿರ್ತಕ್ಕಂಥ ವಿಜಯಕುಮಾರ್ ಪಾಟೀಲ್ ಗಾದ್ಗೀಜಿಯವರೇ, ಈ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ದುರ್ಣೂರಾಗಿರ್ತಕ್ಕಂಥ ರಾಮರೆಡ್ಡಿಜಿಯವರೇ, ಈ ಸಂಕಲ್ಪ ಯಾತ್ರೆಯ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಕೇಂದ್ರ ಸರ್ಕಾರದ ಹಿರಿಯ ಅಧಿಕಾರಿ ವಂದದವರೇ, ಪತ್ರಿಕಾ ವಂದದವರೇ, ಮಾಧ್ಯಮದ ವೃಂದದವರೇ, ಸುತ್ತಮುತ್ತಲಿನ ಗ್ರಾಮದಿಂದ ಬಂದಂಥ ಎಲ್ಲ, ಯಾಕಂದರೆ ಒಂದು ಊರು ತಗೊಂಡ್ರೆ ಒಂದು ಊರಿಗೆ ನಾರಾಜ್ ಆಗ್ತಾರೆ, ಎಲ್ಲ ಗ್ರಾಮದ ಹಿರಿಯ ಹುರಿಯಾಳು ನಾಯಕರವರೇ, ಅಕ್ಕಂದರೆ ಅಣ್ಣ ತಮ್ಮಿಂದರೆ ತಂಗಿಯಂದರೆ, ಹಾಗೂ ಸುವ್ಯವಸ್ಥೆಯನ್ನು ಕಾಪಾಡಲು ಬಂದಿರತಕ್ಕಂಥ ಎಲ್ಲ ಪೊಲೀಸ್ ವರ್ಗದ ಹಿರಿಯ ಅಧಿಕಾರಿ ವರ್ಗದವರೇ, ಈಗ ತಾನೇ ತಾವು ಬಹಳ ಮಾರ್ಮಿಕವಾಗಿ ಕೇಂದ್ರ ಸರ್ಕಾರದ ಯೋಜನೆಗಳು, ಕೇಂದ್ರ ಸರ್ಕಾರದ ಸವಲತ್ತುಗಳು ಸರ್ವ ಜನಾಂಗಕ್ಕೆ ಮುಟ್ಟತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಭಾರತದ ಸುಪುತ್ರ ಅವರ ಜೊತೆಯನ್ನು ಕೈ ಜೋಡಿಸಿರ್ತಕ್ಕಂಥ ಇಬ್ಬರನ್ನು ಕೂಡ ನಾವಿವತ್ತು ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕಾಗ್ತದೆ. ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿಜಿಯವರನ್ನು, ಅವರ ಕೇಂದ್ರ ಸರ್ಕಾರದಲ್ಲಿ ಅವರ ಕ್ಯಾಬಿನೆಟ್ನಲ್ಲಿ ಮಂತ್ರಿಯಾಗಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ನಮ್ಮ ರಾಜ್ಯಕ್ಕೆಲ್ಲ, ಅದರ ಜೊತೆ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ಅನುದಾನವನ್ನು ತಂದುಕೊಟ್ಟಂಥ ಕೀರ್ತಿ ಯಾರಿಗಾದರೂ ಸಲ್ತದೆ ಅಂದರೆ ಭಗವಂತ ಜಿ ಖೋಬಾಜಿಯವರಿಗೆ ಸಲ್ತದೆ. ತಾವು ಈಗಾಗಲೇ ಹತ್ತು ಹಲವಾರು ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದು ಇಡೀ ಜಗತ್ತಿನಲ್ಲಿಯೇ ಹೆಚ್ಚಿನ ಹೆಚ್ಚು ಅನುದಾನವನ್ನು
ದೇಶದ ಅನ್ನದಾತನಿಗೆ ಕೊಡ್ತಕ್ಕಂಥ ಕೆಲಸವನ್ನು ಯಾರಾದರೂ ಮಾಡಿದಾರಂದರೆ ನೇರವಾಗಿ ಅವರ ಖಾತೆಗೆ ಡಿ ಬಿ ಟಿ ಮುಖಾಂತರ ಡೈರೆಕ್ಟ್ ಅವರ ಖಾತೆಗೆ ಮುಟ್ಟಿಸ್ತಕ್ಕಂಥ ಕೆಲಸ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ ಯೋಜನೆಯನ್ನು ತಂದುಕೊಟ್ಟಂಥ ಕೀರ್ತಿ ಪ್ರಧಾನಮಂತ್ರಿ ಮೋದಿಗಳಿಗೆ ಹಾಗೂ ಸನ್ಮಾನನೀಯ ಭಗವಂತ ಜಿ ಖೋಬಾಜಿ ಅವರಿಗೆ ಸಲ್ತದೆ. ವರ್ಷದಲ್ಲಿ 3 ಸಲ 6,000 ರೂಪಾಯಿಗಳನ್ನು ನೇರವಾಗಿ ನಿಮ್ಮ ಖಾತೆಗೆ ಇಡೀ ಜಗತ್ತಿನಲ್ಲಿ ಹೆಚ್ಚಿನ ಹೆಚ್ಚು ಅನುದಾನವನ್ನು ಫೈನಾನ್ಷಿಯಲ್ ಅಸಿಸ್ಟೆಂಟ್ ಅನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದಂಥ ಕೀರ್ತಿ ಇವತ್ತು ಇಬ್ಬರು ನೇತಾಗಳಿಗೆ ಸಲ್ಲುತ್ತದೆ. ನೀವು ಅಜುಬ ಆಗ್ಬೋದು ಬಹುಶಃ, ಏನಿವತ್ತು ಉಮಾಕಾಂತ್ ಅಮರಪಡಿ ಚೆನ್ನಾಗಿ ಬಂದರು, ಮೋದಿಯವರ ಗುಣಗಾನ ಹಾಗೂ ಖೋಬಾಜಿಯವರ ಗುಣಗಾನ ಮಾಡ್ತಾ ಇದ್ದಾರೆ ಅಂತ ತಾವು ಬಹುಶಃ ಚಿಂತಿತಲ್ಲಿ ಇದ್ದಿರ್ಬೋದು. ನಾನು ಹೇಳ್ತಕ್ಕಂಥ ಮಾತು, ಯಾವ ಮನುಷ್ಯ ಈ ದೇಶಕ್ಕಾಗಿ, ಈ ನಾಡಿಗಾಗಿ, ಜಲಕ್ಕಾಗಿ, ತನ್ನ ಭೂಮಿಗಾಗಿ ದುಡಿತಾರೋ ಅವರನ್ನು ನಾವು ಬೆಂಬಲಿಸಬೇಕಾಗಿದೆ. ನಾನು ಕೆಲವು ದಿನಗಳ ಹಿಂದೆ ಸಾಹೇಬರು ಹೇಳಿದ ಹಾಗೆ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಚುನಾವಣೆಯಲ್ಲಿ ಸೋತಿರಬಹುದು, ಆದರೆ ಹೌಸಲಾ ನಹಿ ಛೋಡಾ ಭಿ ಹಿಮ್ಮತ್ ಮೈ ನಹಿ ಹಾರ. ಸರ್ಫರೋಸಿ ಕಿ ತಮನ್ನಾ ಭಿ ದಿಲ್ ಮೇ ಹೇ, ಸರ್ಫರೋಸಿ ಕಿ ತಮನ್ನಾ ಭಿ ದಿಲ್ ಮೇ ಹೇ, ಅಬ್ ದೇಖನಾ ಹೈ ಬಾಜು ಅಭಿ ಕಾತಿಲ್ ಮೇ ಅಭಿ ಕತ್ನಾ ಜೋರ್ ಹೈ ದೇಖನೆ ಕಾ ಹೈ. ಕಸ್ತಿ ಹರ ಲಹರೋ ಸೇ ಗುಜರ ಸಕ್ತಿ ಹೈ ಸರ್, ಕಸ್ತಿ ಹರ ಲಹರೋ ಸೇ ಗುಜರ ಸಕ್ತಿ ಹೈ, ಬುಜಿ ಹುಯಿ ಶಮಾ ಫಿರ್ ಜಲ್ ಸಕ್ತಿ ಹೈ, ಮೈನೆ ಹೌಸಲಾ ನಹಿ ಹಾರಾ ಮೈನೆ ಹಿಮ್ಮತ್ ನಹಿ ಛೋಡಾ ಮೇರೆ ಕಿಸ್ಮತ್ ಕಭಿ ಭಿ ಖುಲ್ ಸಕ್ತಿ ಅಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಕೇಳ್ತಾ ನಾನು ಹೇಳ್ತಕ್ಕಂಥ ತಾತ್ಪರ್ಯ, ನಮ್ಮ ಎಲ್ಲ ಕಾರ್ಯಕರ್ತರಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಹಾಗೂ ದಿಗ್ವನ್ ಗುರುಪದಪ್ಪ ನಾಗಮರಪಳ್ಳಿಯವರ ಅಭಿಮಾನಿಗಳಲ್ಲಿ ಕೂಡ ಕಾರ್ಯಕರ್ತರಲ್ಲಿ ಕೂಡ ನಾನು ವಿನಂತಿಯನ್ನು ಮಾಡ್ತೇನೆ. ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಸುಪುತ್ರರಾಗಿರ್ತಕ್ಕಂಥ ಭಗವಂತ ಖೋಬಾದೇವ ಹಿಂದೆ ನಾವು ಗಂಭೀರವಾಗಿ ನಿಲ್ಲೋಣ, ಅವ್ರ ಜೊತೆ ನಾವು ಕೈ ಜೋಡಿಸೋಣ, ಅವ್ರ ಜೊತೆ ನಾವು ಹೋಗೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಮುಂದಿನ ದಿನದಲ್ಲಿ ಔರಾದ್ನಲ್ಲಿ ಭವ್ಯ ಒಂದು ಸಮಾರಂಭವನ್ನು ಮಾಡಿ ತಾಲೂಕಿನ ಸಮಸ್ತ 164 ಗ್ರಾಮಗಳು ಹಾಗೂ ಕೆಲವು ತಾಂಡಗಳಿಂದ ಎಲ್ಲ ಜನರನ್ನ ಕರೆಸಿ ಅವರ ಸಮ್ಮುಖದಲ್ಲಿ ನಮ್ಮ ಎಲ್ಲ ಹಿರಿಯ ಮುಖಂಡರನ್ನ ಒಳಗೊಂಡು ಒಂದು ಭವ್ಯ ಸಮಾರಂಭ ಮಾಡಿ ಅದರಲ್ಲಿ ನಾವು ಡಿಕ್ಲೇರ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಬಂಧುಗಳೇ, ನಾನು ಹೇಳ್ತಕ್ಕಂಥ ತಾತ್ಪರ್ಯ ಇವತ್ತು 10 ಹಲವಾರು ಕಾರ್ಯಕ್ರಮ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಮುಖಾಂತರ ತಂದರೂ ಕೂಡ ಈಗಿರ್ತಕ್ಕಂಥ ಹಾಲಿ ನಾ ಯಾರನ್ನು ಕೂಡ ತೆಗಳ್ತಾ ಇಲ್ಲ, ಆ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಹೋಗಬೇಕು. ಹಾಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ರೈತರಿಗೆ ಕೊಡ್ತಕ್ಕಂಥ ಗೊಬ್ಬರ ಯೋಜನೆ, ಜನರಿಗೆ SHG ಹೆಣ್ಮಕ್ಕಳಿಗೆ ಇವತ್ತು ಬಡ್ಡಿ ರಹಿತ ಇದರಲ್ಲಿ ಸುಮಾರು 750 ಕೋಟಿ ರೂಪಾಯಿ ನಾನು ಅಧ್ಯಕ್ಷನಿದ್ದಾಗ ಕೊಟ್ಟಿದ್ದೆ ಬಂಧುಗಳೇ, ಆ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಹೋಗಬೇಕು. ಅದಕ್ಕೆ ಸಂಪೂರ್ಣ ಸಹಕಾರ, ಕೇಂದ್ರ ಸರ್ಕಾರದ ಸಂಪೂರ್ಣ ಬೆಂಬಲ ಇದೆ. ನಾ ಸಾಹೇಬರಲ್ಲಿ ಒಂದು ವಿನಂತಿಯನ್ನು ಕೇಳ್ಕೊತೀನಿ, ಮೊನ್ನೆ ಬರುವ 27 ಡಿಸೆಂಬರ್ದಂದು ಒಂದು ಕಾರ್ಯಕ್ರಮ ರಾಜಸ್ಥಾನದಲ್ಲಿ ಡಿಕ್ಲೇರ್ ಆಯಿತು, ಆ ಎಲ್ಲ ರಾಜ್ಯಗಳಲ್ಲಿ ಕೂಡ ಅದನ್ನು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ನಾನು ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಭಗವಂತ ಜಿ ಖೋಬಾಜಿ ಸಾಹೇಬರಲ್ಲಿ ಒಂದು ವಿನಂತಿಯನ್ನು ಮಾಡ್ತೇನೆ, ಆ ಕಾರ್ಯಕ್ರಮ ಕೂಡ SHG ಮುಖಾಂತರ ಈ ನಮ್ಮ ರಾಜ್ಯದಲ್ಲಿ ಕೂಡ ಅದನ್ನು ಅಳವಡಿಸಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು, ಅದು ಯಾವ ಕಾರ್ಯಕ್ರಮದಲ್ಲಿ ಲಖಪತಿ ದೀದಿ ಕಾರ್ಯಕ್ರಮ, ಈ ಏನು ಇವತ್ತು ಮಹಿಳೆಯರು ಕೂತಿದ್ದಾರೆ ಎಲ್ಲ ಸಿಸ್ಟು ಮಹಿಳೆಯರು, ಪ್ರತಿಯೊಂದು ಮಹಿಳೆಯರು ಕೂಡ ಲಖಪತಿ ಆಗಬೇಕು. ಆ ಮಹಿಳೆಯರಿಗೆ SHG ಮುಖಾಂತರ ಅವರಿಗೆ ಬಡ್ಡಿ ರಹಿತ ಸಾಲವನ್ನು 1 ಲಕ್ಷದಿಂದ 5 ಲಕ್ಷದವರೆಗೆ ಸಿಗಬೇಕು. ಆ ಮಹಿಳೆಯರು ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂಬರಬೇಕು ಅಂತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಪ್ರಧಾನಮಂತ್ರಿಗಳು ಘೋಷಣೆ ಹೋದ ಆಗಸ್ಟ್ನಲ್ಲಿ ಕೆಂಪುಕೋಟೆಯಲ್ಲಿ ಘೋಷಣೆ ಮಾಡಿದರು. ಆ ಘೋಷಣೆ ಈಗಾಗಲೇ ರಾಜಸ್ಥಾನದಲ್ಲಿ ಆಚರಣೆಯಲ್ಲಿ ತಂದಿದ್ದಾರೆ, ನಮ್ಮ ರಾಜ್ಯದಲ್ಲಿ ಕೂಡ ಪ್ರಧಾನ ಕೇಂದ್ರೀಯ ಮಂತ್ರಿಗಳು ಕೂಡ ಆಚರಣೆಯಲ್ಲಿ ತರ್ತಾರೆ ಅಂತಕ್ಕಂಥ ವಿಶ್ವಾಸ ನಾವು ಇಟ್ಕೊಂಡಿದ್ದೇವೆ ಬಂಧುಗಳೇ. ಬರ್ತಕ್ಕಂಥ ದಿನದಲ್ಲಿ ತಾವು ನೋಡ್ತಾ ಇದ್ದೀರಿ ಇವತ್ತು ದೇಶ ಭದ್ರವಾಗಿರ್ಬೇಕಾಗಿದ್ದರೆ ಅದರ ನಾಯಕತ್ವ ಹೇಗಿರಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಇವತ್ತು ಭದ್ರ ದೇಶದ ಆರ್ಥಿಕ ಸ್ಥಿತಿಯನ್ನು ಇವತ್ತು ಸಾಹೇಬರು ಬಹಳ
ಮಾರ್ಮಿಕವಾಗಿ ಹೇಳಿದ್ರು. ಹತ್ತು ಹಲವಾರು ಆಯುಷ್ಮಾನ್ ಭಾರತ, ಉಜ್ವಲ ಯೋಜನೆ, ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆ, ಎಲ್ಲ ಸಮುದಾಯದ ಎಲ್ಲ ವರ್ಗದ ಜನರಿಗೆ ಸರಿಸಮಾನ ಸರ್ವರಿಗೂ ಸಮಬಾಳ ಸರ್ವರಿಗೂ ಸಮಪಾಲು ಅಂತಕ್ಕಂಥ ಕ್ಷೇತ್ರದಲ್ಲಿ ಇವತ್ತು ಕೆಲಸ ಮಾಡ್ತಕ್ಕಂಥ ನಾವು. ಅದೇ ರೀತಿ ಸಹಕಾರ ಕ್ಷೇತ್ರದಲ್ಲಿ ಯಾವ ರೀತಿ ಸರ್ವರಿಗೂ ಸಮಬಾಳ ಸರ್ವರಿಗೂ ಸಮಪಾಲು ಅಂತಕ್ಕಂಥ ಕೆಲಸವನ್ನ ಇವತ್ತು ಆಗ್ತಾ ಇದೆ. ಇವತ್ತು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು, ನಮ್ಮ ಸುಪುತ್ರರಾಗಿರ್ತಕ್ಕಂಥ ನಮ್ಮ ನಮ್ಮ ತಾಲೂಕಿನ ಸುಪುತ್ರರಾಗಿರ್ತಕ್ಕಂಥ ಪ್ರಗತಿಯ ಹರಿಕಾರರು ಆಗಿರ್ತಕ್ಕಂಥ ಭಗವಂತ ಜಿ ಖೋಬಾಜಿಯವರ ಕೆಲವು ಕೆಲಸಗಳನ್ನು ತಾವು ನೋಡಿದರೆ ಸಾಕಾದಷ್ಟು ಜನರು ಇವತ್ತು ಎಂ ಪಿಗಳಾಗೋದ್ರು. ಆದರೆ ನಮ್ಮ ಸುದೈವ ಇವತ್ತು ನಮ್ಮ ತಾಲೂಕಿಗೆ ಮಾತ್ರ ಕೇಂದ್ರ ಸ್ಥಾನದ ಮಂತ್ರಿಗಳು ಇವತ್ತು ಒದಗಿ ಬಂದಿದೆ ಬಂಧುಗಳು. ಅದರ ಉಪಯೋಗ, ಅದರ ಸದುಪಯೋಗ ನಾವು ತಗೊಳ್ಬೇಕಾಗಿದೆ. ಇವತ್ತು ಸಾಕಾದಷ್ಟು ಅನುದಾನವನ್ನು ಇವತ್ತು ತಾವು ನೋಡ್ತಾ ಇದ್ದೀರಿ. ನಮ್ಮ ರಾಜ್ಯದಲ್ಲಿ ಸುಮಾರು 36 ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಸುಮಾರು 33 ನ್ಯಾಷನಲ್ ಹೈವೇ ಯೋಜನೆಗಳು ಇವತ್ತು ಚಾಲನೆಯಲ್ಲಿದ್ದಾವೆ. ಸುಮಾರು 13 ಯೋಜನೆಗಳು ನಮ್ಮ ಜಿಲ್ಲೆಯಲ್ಲಿದ್ದಾವೆ. ಇವತ್ತು ನಮ್ಮ ತಾಲೂಕಿನಲ್ಲಿ ತಾವು ನೋಡ್ತಾ ಇದ್ದೀರಿ, ಔರಾದ್ ಬೀದರ್ ಎಷ್ಟು ರೋಡ್ ಇವತ್ತು ಚೆನ್ನಾಗಾಗಿದೆ. ಯಾವ ರೋಡ್ ಇವತ್ತು ನಾವು 2 ತಾಸು ಹೋಗ್ತಿತ್ತು, 3 ತಾಸು ಹೋಗ್ತಿತ್ತು, ಇವತ್ತು ಅರ್ಧ ತಾಸಿನಲ್ಲಿ 30-35 ನಿಮಿಷದಲ್ಲಿ ನಾವು ಔರಾದ್ದಿಂದ ಬೀದರ್ಗೆ ಬರ್ತಾ ಇದ್ವಿ. ಇವತ್ತು ನಾವು ನೋಡ್ತಾ ಇದ್ವಿ ಚಿಂತಾಕಿಯಿಂದ ಒಡಗಾಂವ್, ಇವತ್ತು ಚಿಂತಾಕಿಯಿಂದ ಇದಕ್ಕೆ ಹೋಗ್ತಕ್ಕಂಥ ಕೆಲವು ಇದು ಬೋರಾಳ್ ಪಾಟಿ ತಾವು ನೋಡಿದ್ರೆ ಎಲ್ಲ ಕಾರ್ಯಗಳು. ಅದಕ್ಕೆ ಕೈಗೆ ಕನ್ನಡಿ ಏನು ಬೇಕಾಗಿಲ್ಲ. ನಾನು ಹೇಳ್ತಕ್ಕಂಥ ತಾತ್ಪರ್ಯ, ಇಂಥ ಸುಪುತ್ರರನ್ನು ನಾವು ಬೆಳೆಸಬೇಕು, ಅವ್ರ ಹಿಂಜೊತೆ ನಾವು ಜೊತೆಯಲ್ಲಿ ಕೈ ಜೋಡಿಸಬೇಕು, ಅವರಿಗೆ ಸಂಪೂರ್ಣ ಬೆಂಬಲವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲಿ ಹಾಗೂ ತಾಲೂಕಿನ ಎಲ್ಲ ಹಳ್ಳಿಗಳಿಂದ ಆಗಬೇಕು ಅಂತಕ್ಕಂಥ ಕಳಕಳಿಯ ಮನವಿಯೊಂದಿಗೆ ಇವತ್ತು ತಾವು ಬಹುಸಂಖ್ಯೆಯಲ್ಲಿ ಇವತ್ತು ಬಂದು ತಮ್ಮ ಆಶೀರ್ವಾದವನ್ನು ಸಾಹೇಬರಿಗೆ ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ. ಯಾಕಂದ್ರೆ ಈಗ ಒಂದು ಗೌಪಾದಪ್ಪ ನಾಗಮಾರ್ಪಡಿಯವರ ಬೆಂಬಲಿಗೆ ಹೀಗಿದ್ದಾರೆ, ಒಂದು ಸರಿ ಏಕ್ ಬಾತ್ ಜವಾನ್ ದೇ ತೋ ಹಟ್ನೆ ವಾಲೆ ನಹಿ ಹೇ ಸಾಬ್, ಹಮ್ ಜವಾನಿ ದೇ ಹೀಗೆ ಜವಾನ್ ದಿಯೇ ತೋ ಹಮ್ ಹಟ್ನೆ ವಾಲೆ ನೇ, ಹಮಾರಾ ಖೂನ್ ಭಿ ಹೋನೆ ದೋ, ಹಮಾರಾ ಸರ್ ಭಿ ಕಟ್ನೆ ದೋ, ಲೇಕಿನ್ ಹಮ್ ಜವಾನ್ ಕೆ ಪಕ್ಕೆ ಲೋಗ್ ಹೇ ಸಾಬ್, ಇಸ್ಲೀ ಯಾರು ಹಮೇ ಕುಛ ಕುರ್ಚಿ ನಹಿ ಚಾಹಿಯೆ, ಬಸ್ ಮೇರೇ ಕಾರ್ಯಕರ್ತಾವೋ ಕೋ ಸಪೋರ್ಟ್ ಚಾಹಿಯೆ ಸಾಬ್, ಮೇರೇ ಕಾರ್ಯಕರ್ತಾವೋ ಕೆ ಸಾಥ್ ಕೋಯಿ ಅನ್ಯಾಯ ನಾ ಹೋನಾ ದೇನಾ ಬಸ್ ಮೋದಿ, ಉತ್ನಾ ಹಿ ಚಾಹಿಯೆ. ಓ ಲೋಗ ಅಗರ್ ಅಚ್ಛೆ ರಹೇ ತೋ ಮೈ ಅಚ್ಛಾ ಹೂ, ಓ ಲೋಗ ಅಗರ್ ಮಜಬೂತ್ ರಹೇ ತೋ ಮೈ ಮಜಬೂತ್ ಹೂ, ಮುಜೆ ಕುಚ್ ಔದಾ ಚೆನ್ನ ಚಾಹಿಯೆ, ನನಗೇನು ಆಸೆನೂ ಕೂಡ ಇಲ್ಲ, ಅಕ್ಷಾಂಶನೂ ಇಲ್ಲಿ ಕೂಡ. ಯಾಕಂದ್ರೆ ನಾನು ಸಹಕಾರ ಕ್ಷೇತ್ರದಲ್ಲಿ ಸಾಕಾದಷ್ಟು ಯಾವ ಮಟ್ಟಕ್ಕೆ ಬೆಳಿಬೇಕು ಯಾವ ಮಟ್ಟಕ್ಕೆ ಹೋಗಬೇಕು ಆ ಮಟ್ಟಕ್ಕೆ ಹೋಗಿದ್ದೀನಿ. ಬಟ್ ಯಾವ ಕುರ್ಚಿ ನಾನು ಬಿಟ್ಕೊ ನನ್ನಿಂದ ಕಳೆದು ಹೋಗಿದೆ, ಆ ಕುರ್ಚಿ ಬಿಡೋಲ್ಲ, ಮತ್ತೊಂದು ಸತಿ ಆ ಕುರ್ಚಿ ಮೇಲೆ ಕೂಡೇ ಕೂಡ್ತೀನಿ, ನನಗೆ ಅಷ್ಟು ಬಿದ್ದಿದೆ. ಯಾಕಂದ್ರೆ ಮತ್ತೆ ಕಚ್ಕೊಂಡು ಯಾರ್ದಿಂದ ದೋಖ ಮಾಡಿ ಕೊಡೋನಲ್ಲ, ನಿಯತವಾಗಿ ಕೊಡ್ತಕ್ಕಂಥ. ಯಾಕಂದ್ರೆ ನನಗೆ ದೋಖ ಆಗಿದ್ದು ನಮ್ಮವರಿಂದಲೇ, ಸಾಹೇಬ್ರು ಹೇಳಿದ್ದು ನಮ್ಮರಿಂದ ದೋಖಾಗಿದೆ. ಜೋ ನಜೀಕ್ ಬೈಠಾ ಹೈ ವಹಿ ಮುಜೆ ಚೋರಿ ಬೋಕಾ ಹೈ, ಮುಜೆ ಕೋಯಿ ಗೈರೋ ನಹೀ, ಮುಜೆ ನಹೀ ಮಾರಾ ಅಪ್ನೋ ನಹೀ ಮಾರಾ, ಇಸಿಲಿಯೇ ಮೈ ತಹೆ ದಿಲ್ ಸೆ ಆಪ್ಸೆ ವಿನಂತಿ ಕರ್ತಾ ಹೂ ಕಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಇವತ್ತು ಭರ್ಪೂರಾಗಿ ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಿಗೆ ಬಂದಿದ್ದಾವೆ. ಇವತ್ತು ರಾಜ್ಯದಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತಾ ಇದೆ. ಕೇಂದ್ರ ಸರ್ಕಾರದ ಯೋಜನೆಗಳು ಇನ್ನಿಷ್ಟು ಹೆಚ್ಚು ಸರ್ಕಾರದ ಯೋಜನೆಗಳು ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಿಗೆ ಬರಲಿ. ಆ ಸುಪುತ್ರನ ಇನ್ನೊಂದು ಸರ್ತಿ ನಾವು ಬರ್ತಕ್ಕಂಥ ಈ ಮುಂಬರುವ ಚುನಾವಣೆಯಲ್ಲಿ ಪ್ರಚಂಡ ಬಹುತನಿಗೆ ಲಾಸ್ಟ್ ಟೈಮ್ ಬಹುಶಃ ಲಕ್ಷಾಧಿಗಟ್ಟಲಿದ್ದರು, 3 ಲಕ್ಷಕ್ಕಿಂತ ಮೇಲ್ಪಟ್ಟು ಮತಗಳಿಂದ ಅವರನ್ನು ಗೆಲ್ಲಿಸಿ ಮತ್ತೊಂದು ಸರ್ತಿ ಕೇಂದ್ರ ಸರ್ಕಾರದಲ್ಲಿ ಮತ್ತೆ ಮಂತ್ರಿಯಾಗಿ ಅವರು ಮತ್ತೆ ಹೊರಹೊಮ್ಮಲಿ ನಮ್ಮ ತಾಲೂಕಿಗೆ, ನಮ್ಮ ಗ್ರಾಮಕ್ಕೆ, ನಮ್ಮ ಜಿಲ್ಲೆಗಳಿಗೆ, ಮತ್ತು ನಮ್ಮ ರಾಜ್ಯಕ್ಕೆ ಹೆಚ್ಚಿನ ಹೆಚ್ಚು ಅನುದಾನವನ್ನು ತರಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಭಾಳ ಹೊತ್ತು ತಗೊಳ್ಳಲ್ಲ. ಯಾಕಂದರೆ ಸರ್ಕಾರದ ಯೋಜನೆಗಳು ಹೆಣ್ಮಕ್ಳಿಗೆ ಮುಟ್ಟಬೇಕಾಗಿದೆ. ಅಂದರೆ ಏನೇನು ಯೋಜನೆಗಳು ಇದ್ದಾವೆ ಅಂತಕ್ಕಂಥ ಮಾತನ್ನು ಭಾಳ ಮಾರ್ಮಿಕವಾಗಿ ಕೆಲವು ಅಧಿಕಾರಿಗಳು ಕೂಡ ಸಾಹೇಬರು ಬರೋಕ್ಕಿಂತ ಪೂರ್ವದಲ್ಲಿ ತೆಲುಗಿನಲ್ಲಿ ಹಾಗೆ ಹಿಂದಿಯಲ್ಲಿ ಕನ್ನಡದಲ್ಲಿ ಕೂಡ ಅದನ್ನು ಮುಟ್ಟಿಸಿದ್ದಾರೆ. ಸಾಹೇಬರು ಕೂಡ ಭಾಳ ಮಾರ್ಮಿಕವಾಗಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಯಾವ ರೀತಿ ಭಾರತ ಸರ್ಕಾರ ಎಲ್ಲರಿಗೂ ಎಲ್ಲ ಸಮುದಾಯದ ಎಲ್ಲ ವರ್ಗದ ಜನರಿಗೆ ಕೊಡ್ತಕ್ಕಿದೆ ಅಂತಕ್ಕಂಥ ಮಾತನ್ನು ಇವತ್ತು ಹೇಳಿದ್ದಾರೆ. ಅದೇ ಅಂಗವಾಗಿ ಇವತ್ತು ಕೆಲವು ಜನರಿಗೆ ಅವರು ಸಾಹೇಬರ ಹಸ್ತದಿಂದ ಈ ಉಜ್ವಲ ಗ್ಯಾಸ್ ಯೋಜನೆ ಹಾಗೂ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದರ ಸದುಪಯೋಗ ತಾವು ಪಡ್ಕೊಂಡು ಬರ್ತಕ್ಕಂಥ ದಿನದಲ್ಲಿ ಅವರನ್ನು ಯಾರು ಕೂಡ ಮರೆಯಬಾರದು ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಬಂದು ತಾವು ನಮ್ಮ ಗ್ರಾಮಕ್ಕೆ ಬಂದು ಇವತ್ತು ನಮ್ಮ ಆಶೀರ್ವಾದ ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮದ ಮೇಲೆ, ನಮ್ಮ ಗ್ರಾಮ ಪಂಚಾಯತಿಗಳ ಮೇಲೆ ಹಾಗೂ ನಮ್ಮ ತಾಲೂಕಿನ ಮೇಲೆ ಇದೇ ರೀತಿ ನಿಮ್ಮ ಆಶೀರ್ವಾದ ಇರಲಿ. ಮುಂದಿನ ದಿನದಲ್ಲಿ ತಾವು ಮತ್ತೊಂದು ಸಾರಿ ಕೇಂದ್ರ ಮಂತ್ರಿಯಾಗಿ ಬನ್ನಿ, ಇಲ್ಲಿ ಮತ್ತೊಂದು ಭವ್ಯ ಸ್ವಾಗತವನ್ನು ನಾವು ಕೋರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.